ಸಬ್ಸ್ಕ್ರೆಸ್ ಆತ್ಮೀಯ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೀಪಕ್ ಜೋಡಂಗಿ ಸರ್ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಆಗ್ಬೇಕಂತ ಬಯಸಿದಿರಿ ಅವ್ರಿಗೊಂದು ಶುಭ ಶುದ್ಧಿ ಅಂತ ಹೇಳ್ಬೋದು ನೀವು ಸಹಾಯಕ ಪ್ರಾಧ್ಯಾಪಕ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆಗೆ ಇವತ್ತು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಯಾರೆಲ್ಲ ಈ ಡಿಗ್ರಿ ಕಾಲೇಜ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಬೇಕಂತ ಮಾಡಿದಾರಲ್ಲ ಅವರಿಗೆ ಒಂದು ಶುಭ ಸುದ್ದಿ ಅಂತಲೇ ನಾವು ಇವತ್ತು ಹೇಳ್ಬೋದಾಗಿದೆ ಹಾಗಾದರೆ ಈ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆಯ ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಅರ್ಹತಾ ಪರೀಕ್ಷೆಯ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅದು ಈಗಾಗಲೇ ಆರು ಎರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಅಧಿಸೂಚನೆ ಹೊರಡಿಸಿದ್ದಾರೆ ಹಾಗಾದರೆ ಈ ಒಂದು ಹುದ್ದೆಗೆ ಅಥವಾ ಈ ಒಂದು ಅರ್ಧ ಪರೀಕ್ಷೆಗೆ ಯಾವೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ದಿನಾಂಕಗಳನ್ನು ನೋಡೋದಾದರೆ ನೀವು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಆಗಿರುತ್ತದೆ ಹಾಗೆ ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತೊಂದು ಆಗಿರುತ್ತದೆ ಹಾಗೆ ನೀವು ಶುಲ್ಕದೊಂದಿಗೆ ಅಂದರೆ ದಂಡ ಶುಲ್ಕದೊಂದಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಒಂದು ಅವಕಾಶವನ್ನು ನೀಡಿದ್ದಾರೆ ಎರಡು ಐವತ್ತು ರೂಪಾಯಿಗಳ ಒಂದು ದಂಡ ಶುಲ್ಕದೊಂದಿಗೆ ನೀವು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಾಗಿದೆ ಅಂತಂದರೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೊಂದು ಆಗಿದೆ ಹಾಗೆ ಭರ್ತಿ ಮಾಡಿಸಿದ ಅಂದ್ರೆ ಅರ್ಜಿ ಅರ್ಜಿಯೊಂದಿಗೆ ಹಾಜರಾತಿ ಪ್ರಮಾಣ ಪತ್ರವನ್ನು ಆಯ್ಕೆ ಮಾಡಿದ ನೂಡಲ್ ಕೇಂದ್ರಗಳಲ್ಲಿ ಸಲ್ಲಿಸಬೇಕಾಗುತ್ತೆ ನೀವು ಆದರೆ ಅರ್ಜಿಯನ್ನು ಭರ್ತಿ ಮಾಡಿ ಹಾಗಾದರೆ ಅದಕ್ಕೊಂದು ಕೊನೆಯ ದಿನಾಂಕ ನೂಡಲ್ ಕೇಂದ್ರಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಒಂದು ಕೊನೆಯ ದಿನಾಂಕಗಳನ್ನು ನೋಡೋದಾದರೆ ಇದೇ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಪರೀಕ್ಷಾ ದಿನಾಂಕವೂ ಕೂಡ ಇವರು ಪ್ರಕಟಗೊಂಡು ಬಿಟ್ಟಿದ್ದಾರೆ ಹಾಗಾದರೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸೋದರ ಜೊತೆಗೆ ನೀವು ಸಿದ್ಧತೆಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಹಾಗಾದ್ರೆ ಪರೀಕ್ಷಾ ದಿನಾಂಕವನ್ನು ನೋಡೋದಾದ್ರೆ ಹನ್ನೊಂದು ನಾಲ್ಕು ಇದೇ ವರ್ಷ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಇಪ್ಪತ್ತೊಂದರಂದು ಈ ಒಂದು ಪರೀಕ್ಷಾ ದಿನಾಂಕವು ಕೂಡ ಪ್ರಕಟವಾಗಿದೆ ಈ ಒಂದು ಪರೀಕ್ಷೆಗೆ ಶುಲ್ಕವನ್ನು ಪಾವತಿಸುವ ಒಂದು ವಿಧಾನ ಮತ್ತು ಎಷ್ಟು ಶುಲ್ಕವನ್ನು ನೋಡೋದಾದರೆ ನೀವೇನಾದರೂ ಸಾಮಾನ್ಯ ವರ್ಗದವರಾಗಿದ್ದರೆ ಹನ್ನೊಂದು ನೂರ ಹನ್ನೊಂದು ನೂರ ಐವತ್ತು ರೂಪಾಯಿಗಳವರೆಗೆ ಶುಲ್ಕವನ್ನು ವಿಧಿಸಲಾಗಿದೆ ಹಾಗೆ ನೀವು ಪ್ರವರ್ಗ ಒಂದಾಗಿ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಇಂದ ಸೇರಿದವರಾಗಿದ್ದರೆ ನಿಮಗೆ ಒಂಬತ್ತು ನೂರ ಐವತ್ತು ರೂಪಾಯಿಗಳವರೆಗೆ ನಿಮಗೆ ಒಂದು ಶುಲ್ಕವನ್ನು ಪಾವತಿಸಲು ಹೇಳಿದ್ದಾರೆ ಹಾಗೆ ನೀವು ಏನಾದರೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಕೆಟಗರಿ ಒನ್ ಪ್ರವರ್ಗ ಒಂದದವರು ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅವರಾಗಿದ್ದರೆ ನೀವು ಆರುನೂರ ಐವತ್ತು ರೂಪಾಯಿಗಳವರೆಗೆ ಸಂದಾಯವನ್ನು ಮಾಡ್ಬೋದಾಗಿದೆ ಹಾಗಾದರೆ ಈ ಒಂದು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ನಿಗದಿತ ಅವಧಿ ಮುಗಿದ ನಂತರವೂ ಕೂಡ ಪ್ರಕಟಣೆಯಲ್ಲಿ ನಮೂದಿಸಿರುವ ಹಾಗೆ ನೀವು ಏನು ಮಾಡ್ಬೋದು ಅಂತಂದರೆ ನೂರ ಐವತ್ತು ರೂಪಾಯಿಗಳವರೆಗೆ ಒಂದು ದಂಡ ಶುಲ್ಕವನ್ನು ಪಾವತಿಸಿ ಹೆಚ್ಚುವರಿಯಾಗಿ ನಿಗದಿಪಡಿಸುವ ಅವಧಿಯವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹೌದಾ ಹಾಗಾದರೆ ನೆಕ್ಸ್ಟ್ ನೀವು ನೋಡೋದಾದರೆ ಪಾವತಿಸೋ ವಿಧಾನಗಳನ್ನು ನೋಡೋದಾದರೆ ನೀವು ಏನಂತಂದರೆ ಅದರದ್ದೇ ಆದಂಥ ಒಂದು ವೆಬ್ಸೈಟ್ ಇದೆ ಕೆಸೆಟ್ ವೆಬ್ಸೈಟ್ನಲ್ಲಿ ಪೇಮೆಂಟ್ ಬಟನ್ ಒತ್ತೋದ್ರ ಮೂಲಕ ನೀವು ಪೇಮೆಂಟನ್ನು ಮಾಡ್ಬೋದಾಗಿದೆ ಹಾಗೆ ಯಾವ ಒಂದು ಥ್ರೂಲೆ ಮಾಡ್ಬೋದು ಅಂತ ನೋಡೋದಾದರೆ ನೀವು ನೆಟ್ ಬ್ಯಾಂಕಿಂಗ್ ಮಾಡ್ಬೋದು ನಿಮ್ಮದು ಕ್ರಿ ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ ಇರ್ತದೆ ಇಲ್ಲ ಅಂತಂದರೆ ಎಸ್ ಬಿ ಐ ಶಾಖೆಯಲ್ಲಿ ನೀವು ಏನು ಮಾಡ್ಬೋದು ಆನ್ಲೈನ್ ಮೂಲಕ ವೆಬ್ಸೈಟ್ ಆನ್ಲೈನ್ ಮೂಲಕ ಅಥವಾ ಎಸ್ ಬಿ ಐ ಶಾಖೆಯಲ್ಲಿ ನೀವು ಖುದ್ದಾಗಿ ಹೋಗಿ ಕೂಡ ಏನು ಮಾಡ್ಬೋದು ಅಂದರೆ ಚೆಕ್ ಮೂಲಕ ಇದನ್ನು ನೀವು ಪಾವತಿಸಿ ಮಾಡ್ಬೋದಾಗಿದೆ ಶುಲ್ಕವನ್ನು ಓಕೆ ಇನ್ನು ಅರ್ಹತಾ ನಿಬಂಧನೆಗಳನ್ನು ನೋಡೋದಾದರೆ ಯಾರೆಲ್ಲ ಇದು ಇದಕ್ಕೆ ಅರ್ಹತೆ ಆಗಿರ್ತಾರೆ ಅನ್ನೋದು ನೋಡೋದಾದರೆ ಯು ಜಿ ಸಿಯಿಂದ ಮಾನ್ಯತೆ ಪಡೆದಿರುವ ಒಂದು ವಿಶ್ವವಿದ್ಯಾಲಯ ಅಥವಾ ಸ್ನಾತಕೋತ್ತರ ಅಂದರೆ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಹೌದಾ ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಅಂತಂದರೆ ನೀವು ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಒಂದು ವಿಶ್ವವಿದ್ಯಾಲಯ ಆಗಿರಬೇಕು ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಹಾಗಾದರೆ ಅಷ್ಟು ಪಡೆದಿರೋರೆಲ್ಲನೂ ಅರ್ಜಿಯನ್ನು ಹಾಕ್ಬೋದಾ ಇಲ್ಲ ಇಲ್ಲೇನಿದೆ ಪಡೆದಿರಬೇಕು ಅದರ ಜೊತೆಗೆ ಏನಿದೆ ಅಂತಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ಅಂದರೆ ಈ ಪರೀಕ್ಷೆಯಲ್ಲೇ ನೀವು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಪದವಿಯಲ್ಲಿ ಅಂದರೆ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಐವತ್ತೈದರಷ್ಟು ಅಂಕಗಳ ಬಂದಿರಬೇಕು ಹೌದಾ ಇನ್ನು ಎಸ್ ಸಿ ಎಸ್ ಟಿ ಆಗಿರ್ಬೋದು ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು ನೀವು ಕೆಟಗರಿ ಒನ್ ಮತ್ತು ಟೂ ಎ ಟೂ ಬಿ ಆಗಿರ್ಬೋದು ತ್ರೀ ಎ ತ್ರೀ ಬಿ ಗುಂಪಿಗೆ ಸೇರಿದ ಅಭ್ಯರ್ಥಿಗಳಿಗೆ ನೀವು ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಪಡೆದರೂ ಕೂಡ ನೀವು ಈ ಒಂದು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಇನ್ನೊಂದು ಏನು ಕೊಟ್ಟಿದ್ದಾನೆ ಅಂತಂದರೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಅಂದರೆ ವ್ಯಾಸಂಗ ಮಾಡುತ್ತಿರುವ ಯಾರೆಲ್ಲ ಈ ಸ್ನಾತಕೋತ್ತರ ಪದವಿ ಕೊನೆಯ ಹಂತದಲ್ಲಿ ಇರ್ತಾರಲ್ಲ ಫೋರ್ತ್ ಸಮಾಗಿರ್ಬೋದು ಸೆಕೆಂಡ್ ಸಮ ಸೊ ಅಲ್ಲಿ ಅಂಥವರು ಕೂಡ ಈ ಒಂದು ಪರೀಕ್ಷೆಗೆ ನೀವು ಅರ್ಜಿಯನ್ನು ಹಾಕಲಿಕ್ಕೆ ಅರ್ಹರಾಗಿರ್ತದೆ ನಿಮಗೂ ಕೂಡ ಇಲ್ಲಿ ಅವಕಾಶನ ಕೊಟ್ಟಿದ್ದಾನೆ ಅಂತ ಹೇಳ್ಬೋದಾಗಿದೆ ಸೊ ಅದರ ಜೊತೆಗೆ ಏನು ಈ ಶೈಕ್ಷಣಿಕ ವರ್ಷದಲ್ಲಿ ಈಗಾಗಲೇ ನೀವು ವ್ಯಾಸಂಗವನ್ನು ಮಾಡ್ತಿರ್ತೀರಲ್ಲ ಅವರು ಹಾಕಿ ಅರ್ಜಿಯನ್ನು ಹಾಕಿರ್ತೀರಿ ಆದರೆ ಈ ಒಂದು ಅರ್ಹತಾ ಪರೀಕ್ಷೆಯ ಒಂದು ಫಲಿತಾಂಶ ಪ್ರಕಟಿಸಿದ ದಿನಾಂಕದ ಎರಡು ವರ್ಷದೊಳಗಾಗಿ ಅವರ ಸ್ನಾತಕೋತ್ತರ ಪದವಿ ಅಂಕಪಟ್ಟಿಗಳನ್ನು ಸಲ್ಲಿಸದಿದ್ದರೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರವನ್ನು ಪಡೆಯಬಹುದು ಇಲ್ಲವಾದಲ್ಲಿ ಅಂತ ಅಭ್ಯರ್ಥಿಗಳನ್ನು ಪರಿ ರದ್ದುಗೊಳಿಸಲಾಗುವುದು ಅಂದರೆ ನೀವು ಏನು ನಿಮಗೆ ಅವಕಾಶ ಕೊಟ್ಟಿದ್ದಲ್ಲ ಏನು ಕೊನೆಯ ಹಂತದಲ್ಲಿ ಅವ ಅರ್ಹತೆಯನ್ನು ಪ ಅರ್ಹತೆಗೆ ನೀವು ಅರ್ಜಿಯನ್ನು ಹಾಕ್ಬೋದು ಎಕ್ಸಾಮ್ಸು ಬರೀತೀರ ಅದ್ರ ಜೊತೆಗೆ ಎರಡು ವರ್ಷದ ಒಳಗೆ ನೀವೇನಪ್ಪ ಅಂತಂದರೆ ಅದನ್ನು ನಿಮ್ಗೆ ಮಾರ್ಕಸ್ ಕಾರ್ಡನ್ನು ಅವ್ರಿಗೆ ಸಬ್ಮಿಟ್ ಮಾಡಿ ಈ ಒಂದು ಅರ್ಹತಾ ಪರೀಕ್ಷೆಯನ್ನು ಪ್ರಮಾಣ ಪತ್ರವನ್ನು ಪಡಿಬೋದಾಗಿದೆ ಇಲ್ಲದಿದ್ದರೆ ನೀವು ಅರ್ಹತೆಯನ್ನು ಹೊಂದಿರ್ತೀರ ಆದರೆ ನಿಮ್ಗೆ ಪ್ರ ಈ ಸಬ್ಮಿಟ್ ಮಾಡಲಿಲ್ಲ ಅಂತಂದರೆ ನೀವೇನು ಮಾಡ್ಬೋದು ಅಂದರೆ ಅರ್ಹತಾ ಪರೀಕ್ಷೆಯನ್ನು ನಿಮ್ದು ರದ್ದುಗೊಳಿಸ್ತಾರೆ ಹೌದಾ ಹಾಗಾದರೆ ಈ ಒಂದು ಪರೀಕ್ಷಾ ವಿಧಾನ ಯಾವ ಥರ ಇರುತ್ತೆ ಅನ್ನೋದು ನೋಡೋದಾದರೆ ನೀವು ಮೊದಲನೆಯದಾಗಿ ಏನು ಮಾಡ್ತಾನೆ ಒಂದು ನೂರು ಅಂಕಗಳು ಒಂದು ಒಂದೇನು ಪತ್ರಿಕೆ ಇದೆ ಅಲ್ಲಿ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರ್ತವೆ ಅಂದರೆ ಐವತ್ತು ಇರ್ತವೆ ಏನೆಲ್ಲ ವಿಷಯಗಳನ್ನು ಒಳಗೊಂಡಿರ್ತದೆ ಅಂತಂದರೆ ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಕಂಪ್ಯೂಟರ್ ನಾಲೆಜ್ ಆಗಿರ್ಬೋದು ಆಮೇಲೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಅದ್ರ ಜೊತೆಗೆ ಈ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಕೆಲವೊಂದು ಪ್ರಶ್ನೆಗಳು ಬರ್ತವೆ ಮತ್ತು ನಿಮ್ಮ ಹಂತದಲ್ಲಿ ಸ್ನಾತಕೋತ್ತರ ಪದವಿ ಅಂತ ರಿಸರ್ಚ್ ಮೇಲೆ ಒಂದಷ್ಟು ಕ್ವಶನ್ಸ್ಗಳು ಬರ್ತವೆ ಇವನ್ನೆಲ್ಲ ಒಳಗೊಂಡಂಥ ಒಂದು ಐವತ್ತು ಪ್ರಶ್ನೆಗಳನ್ನು ನಿಮಗೆ ಫಸ್ಟ್ ಪೇಪರ್ನಲ್ಲಿ ಕೇಳಿರ್ತಾನೆ ಅದಕ್ಕೆ ಹಂಡ್ರೆಡ್ ಅಂಕಗಳನ್ನು ಇಟ್ಟಿದ್ದಾನೆ ಮತ್ತು ಕಾಲ ಅವಧಿ ನೋಡೋದಾದರೆ ಒಂದು ಗಂಟೆ ನಿಮಗೆ ಟೈಮ್ ಕೊಟ್ಟಿರ್ತಾರೆ ಹೌದಾ ಹಾಗಾದರೆ ಸೆಕೆಂಡ್ ಪೇಪರ್ ಏನಿರುತ್ತೆ ಇಲ್ಲಿ ನಿಮಗೆ ನೂರು ಪ್ರಶ್ನೆಗಳಿರುತ್ತೆ ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ ಅಂತ ನೀವು ಯಾವ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತೀರ ಆ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೇಳ್ತಾನೆ ಅದು ಎಷ್ಟು ಅಂಕಗಳಿಗೆ ಅಂತಂದರೆ ಒಂದು ನೂರು ಅಂಕಗಳಿಗೆ ಕೇಳ್ತಾನೆ ಹಾಗಾದರೆ ನೂರು ಅಂಕಗಳು ಒಂದು ಪ್ರಶ್ನೆಗೆ ಎರಡು ಅಂಕಗಳು ತಲಾ ಎರಡು ಅಂಕಗಳಿರುತ್ತೆ ಹಾಗಾದರೆ ಟೋಟಲ್ ಆಗಿ ಎರಡು ನೂರು ಅಂಕಗಳಿಗೆ ನಿಮಗೆ ಸೆಕೆಂಡ್ ಪೇಪರ್ ಇರುತ್ತೆ ಅಂದರೆ ನಿಮ್ಮ ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ಮೇಲೆ ನಿಮಗೆ ಒಂದು ಎರಡನೇ ಪೇಪರ್ ಇರುತ್ತೆ ಇದನ್ನು ಬಿಡಿಸ್ಲಿಕ್ಕೆ ನಿಮಗೆ ಎರಡು ಗಂಟೆಗಳ ಅವಧಿ ಒಂದು ಅವಧಿಯನ್ನು ನೀಡಿರ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಪರೀಕ್ಷಾ ವಿಧಾನ ಯಾವ ಥರ ಇರುತ್ತೆ ಅಂತ ಇದಕ್ಕೆ ನೀವು ಸಾಕಷ್ಟು ಜನ ಏನಪ್ಪ ಅಂತಂದರೆ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ನೀವು ಸಹಾಯಕ ಪ್ರಾಧ್ಯಾಪಕರಾಗಬೇಕು ಅಂತಂದರೆ ಈ ಎಕ್ಸಾಮ್ಸ ಅರ್ಹತಾ ಪರೀಕ್ಷೆಯನ್ನು ಪಾಸ್ ಹಾಕಲೇಬೇಕು ತಿಳಿತಲ್ಲ ಸೊ ಹಾಗಾದರೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು Please subscribe to our channel and press the bell button for latest educational videos.